ನಮಸ್ಕಾರ ಸ್ನೇಹಿತರೆ, 1980ರಿಂದ 90ರ ದಶಕದಲ್ಲಿ ಸಾಕಷ್ಟು ಅಪ್ರತಿಮ ಕಲಾವಿದರು ಕನ್ನಡ ಸಿನಿಮಾ ರಂಗವನ್ನ ಪ್ರವೇಶ ಮಾಡಿ ತಮ್ಮ ಅಗಾಧವಾದ ಕಲೆಯನ್ನ ಯಶಸ್ವಿ ಸಿನಿಮಾಗಳ ಮೂಲಕ ಹೊರಹಾಕ್ತಾರೆ. ಅಂತವರ ಪಟ್ಟಿಯಲ್ಲಿ ನಟಿ ಸುಮನ್ ನಗರ್ಕರ್ ಕೂಡ ಒಬ್ರು. ಹೌದು ಸ್ನೇಹಿತರೆ, ಕಿರುತೆರೆ ಧಾರಾವಾಹಿಗಳಿಗೂ ಸೈ ಯಶಸ್ವಿ ಸಿನಿಮಾಗಳಿಗೂ ಸೈ ಎನ್ನುವಂತಿದ್ದ ಇವರ ಅಭಿನಯ, ಮುಗ್ಧ ನಗು, ಮಾದಕ ಸೌಂದರ್ಯ ಎಲ್ಲವೂ ಆಗಿನ ಸಿನಿ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಹೀಗೆ ಒಂದು ಹಂತದವರೆಗೂ ಬಹುತೇಕ ಎಲ್ಲಾ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಳ್ಳುತ್ತಾ ಬಹುಬೇಡಿಕೆಯಲ್ಲಿದ್ದಾಗಲೇ ತಮ್ಮ ಬಹುಕಾಲದ ಗೆಳೆಯನೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಈ ನಟಿಗೆ ಅವಕಾಶಗಳು ಕಡಿಮೆಯಾಯಿತು. ಈಕೆ ಸಿನಿಮಾ ರಂಗದಿಂದ ಕಣ್ಮರೆಯಾಗಲು ಕಾರಣವೇನು, ಈಗ ಹೇಗಿದ್ದಾರೆ ಎಂಬ ಎಲ್ಲಾ ಮಾಹಿತಿಯನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಸ್ನೇಹಿತರೆ, ನಟಿ ಸುಮನ್ ನಗರ್ಕರ್ ಎಂಬ ಹೆಸರು ಕೇಳುತ್ತಿದ್ದ ಹಾಗೆ ನಮ್ಮೆಲ್ಲರಿಗೂ ಬೆಳದಿಂಗಳ ಬಾಲೆ ಸಿನಿಮಾ ನೆನಪಿಗೆ ಬಂದು ಬಿಡುತ್ತೆ. ಅಷ್ಟೇ ಅಲ್ಲದೆ ನಮ್ಮೂರ ಮಂದಾರ ಹೂವೆ, ಹೂಮಳೆ, ಮುಂಗಾರಿನ ಮಿಂಚು, ಬಬ್ರು, ಬ್ರಾಹ್ಮಿ, ನಿಷ್ಕರ್ಷ, ಇಷ್ಟಕಾಮ್ಯ, ಪ್ರೀತ್ಸೋ ತಪ್ಪಿಲ್ಲ, ದೋಣಿ ಸಾಗಲಿ ಎಂಬುವಂತ ಎವರ್ಗ್ರೀನ್ ಸಿನಿಮಾಗಳನ್ನ ಕನ್ನಡಕ್ಕೆ ಕೊಡುಗೆಯನ್ನಾಗಿ ನೀಡಿರುವ ಈ ನಟಿ ಸಾಕಷ್ಟು ಧಾರಾವಾಹಿಗಳಲ್ಲಿಯೂ ತಮ್ಮ ಅಪ್ರತಿಮ ಅಭಿನಯವನ್ನ ತೋರುವ ಮೂಲಕ ಕಿರುತೆರೆ ಪ್ರೇಕ್ಷಕರ ಗಮನವನ್ನ ಸೆಳೆಯುತ್ತಾರೆ. ಇನ್ನಿವರ ವೈಯಕ್ತಿಕ ವಿಚಾರದ ಕುರಿತು ನೋಡುವುದಾದ್ರೆ, ಮೂಲತಃ ದಕ್ಷಿಣ ಭಾರತದ ಈ ನಟಿ ನ್ಯಾಷನಲ್ ಶಾಲೆ ಹಾಗೂ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣವನ್ನ ಮುಗಿಸಿದ ನಂತರ ಮಾಡೆಲಿಂಗ್ ಕ್ಷೇತ್ರದತ್ತ ತಮ್ಮ ಗಮನವನ್ನ ಹರಿಸುತ್ತಾರೆ. ಅನಂತರ ಟಿಎಸ್ ನಾಗಾಭರಣ್ ಅವರ ಪರಿಚಯದಿಂದ ಚಲನಚಿತ್ರ ಉದ್ಯಮಕ್ಕೆ ಎಂಟ್ರಿ ಕೊಟ್ಟ ಸುಮನ್ ಮೊದಲ ಸಿನಿಮಾದಲ್ಲಿಯೇ ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಸಹೋದರಿ ಪಾತ್ರವೊಂದರಲ್ಲಿ ಅಭಿನಯಿಸುತ್ತಾರೆ. ಅನಂತರ ಒಂದರ ಮೇಲೆ ಒಂದರಂತೆ ಹಿಟ್ ಸಿನಿಮಾಗಳನ್ನು ನೀಡಿ ಗುರುತಿಸಿಕೊಂಡಿದ್ದಂತಹ ನಟಿ ಸುಮನ್ ನಗರ್ಕರ್ ಸಿನಿಮಾಗಳ ಅವಕಾಶ ಕುಂಠಿತವಾದ ಮೇಲೆ ಧಾರಾವಾಹಿಗಳತ್ತ ಮುಖ ಮಾಡಿ ಜನಪ್ರಿಯ ಧಾರಾವಾಹಿಗಳಲ್ಲಿ ಅಭಿನಯಿಸುವ ಮೂಲಕ ಸೀರಿಯಲ್ ಪ್ರೇಕ್ಷಕರ ಮನೆಮಗಳಾಗ್ತಾರೆ. ಈ ಮಧ್ಯೆ ಗುರುದೇವ್ ನಾಗರಾಜ್ ಎಂಬುವರನ್ನ ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಮದುವೆಯಾದ ನಂತರವೂ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದ ಸುಮನ್ ಅವರಿಗೆ ಕಾಲಕ್ರಮೇಣ ಅವಕಾಶಗಳು ಕಡಿಮೆಯಾಗುತ್ತಾ ಹೋದ ನಂತರ ಸಿನಿಮಾ ರಂಗದಿಂದ ದೂರ ಉಳಿದು ತಮ್ಮ ವೈಯಕ್ತಿಕ ಬದುಕಿನತ್ತ ಗಮನ ಹರಿಸಿದ್ದಾರೆ. ಸ್ನೇಹಿತರೆ, ಈ ನಟಿ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.